ವರ್ಷ ಪಾರ್ಟಿ ನಲ್ಲಿ ಕೆಲಸ ಮಾಡ್ಲಿ ಆನಂತರ ಬೇಕಾದ್ರೆ ಟಿಕೆಟ್ ಕೊಡಿ ಅಂತ ಹೇಳಿ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಸರ್ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ ಪಕ್ಷದ ತೀರ್ಮಾನಕ್ಕೆ ನಾನು ಸೇರಿದಂತೆ ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ ವೈಯಕ್ತಿಕ ಆಸೆಗಳು ವೈಯಕ್ತಿಕ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಇವತ್ತು ಪಕ್ಷ ತೆಗೆದುಕೊಂಡಂತ ತೀರ್ಮಾನಕ್ಕೆ ನಾನಾಗ್ಲಿ ಮುಖಂಡರಗಳಾಗ್ಲಿ ಕಾರ್ಯಕರ್ತರಗಳಾಗ್ಲಿ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ರೀತಿ ನಾವು ಕೆಲಸ ಮಾಡಬೇಕಾಗುತ್ತದೆ ಸೋ ಯಾರು आ रीति अभिप्राय व्यक्तपड़े इवतु नामपत्र सलीके नर एलू भेटीमी नानु खुद मतलब सर एर क्षेत्र के टिकेट अधिकृत घोषणा आते शिग्गावी इन कूड़ा गोल याके ना लास्ट रेडी तीर्मान आगे बहुत जन आकांक्षी अली हे सोतंत अभ्यर्थी ಅದರ ಜೊತೆನಲ್ಲಿ ಬೇರೆವರು ಕೂಡ ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ ಸೋ ಹಾಗಾಗಿ ಇವತ್ತು ಎಲ್ಲರನ್ನ ಜೊತೆ ಮಾತಾಡಿ ಸುಮಾರು ಏನು ಎಲ್ಲ ಸಮಾಜದವರು ಇದ್ದಾರೆ ಎಲ್ಲರನ್ನು ಕೂಡ ಮಾತಾಡಿ ಒಮ್ಮತದ ಅಭ್ಯರ್ಥಿಯನ್ನ ಮಾಡಬೇಕು ಅಂತಕಂತ ತೀರ್ಮಾನಕ್ಕೆ ಪಕ್ಷದ ಹೈ ಕಮಾಂಡ್ ಬಂದಿದೆ ಮುಸ್ಲಿಂ ಮತ ವ್ಯಕ್ತಪಡಿಸೇನ ಸಂಖ್ಯೆ ಕೊಡಿ ಒಂದು ನಿಮಿಷ ಮುಸ್ಲಿಂ ಮತ ವ್ಯಕ್ತಪಡಿಸೇನ ಸಂಖ್ಯೆ ಕೊಡ್ತೀರಾ ಏನಂತ ಇಲ್ಲ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಪಕ್ಷದ ವರಿಷ್ಠ ಮಂಡಳಿ ತೀರ್ಮಾನ ಮಾಡುತ್ತದೆ ನಮ್ಮ ಎಸಿಸಿ ಸ್ಕ್ರೀನಿಂಗ್ ಕಮಿಟಿ ತೀರ್ಮಾನ ಮಾಡುತ್ತದೆ ಈಗ ಆಲ್ರೆಡಿ ಎರಡು ಸೀಟ್ಗಳು ಘೋಷಣೆ ಆಗಿದೆ ಇನ್ನೊಂದು ಸೀಟ್ ಬಾಕಿ ಇದೆ ಅವರು ಸುಮಾರು ಹೆಸರುಗಳನ್ನು ನಾಲ್ಕೈದು ಹೆಸರುಗಳನ್ನು ದೆಹಲಿಗೆ ಕಳಿಸಿರಬೇಕು ಅಂತ ಕಾಣಿಸುತ್ತೆ ಗೆಲುವು ಸಾಧ್ಯತೆಗಳು ಹೆಚ್ಚು ಯಾರ ಮೇಲೆ ಇದೆ ಅದು ಪ್ರಭಾವಿ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರೋದ್ರಿಂದ ಸ್ವಲ್ಪ ಚಿಂತನೆ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದನ್ನು ಮಾಡಿ ಎಲ್ಲರನ್ನು ಒಗ್ಗೂಡಿಸಿ ಇವತ್ತು ಘೋಷಣೆ ಮಾಡಿ ಅಲ್ಲಿ ಸಾರ್ವಜನಿಕ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರೋದ್ರಿಂದ ಸೋಲಾಗ್ತಾ ಇದೆ ಹಾಗಾಗಿ ಈ ಬಾರಿ ಹಿಂದೂಗಳಿಗೆ ಕೊಡಿ ಅನ್ನುವಂತ ಬೇಡಿಕೆ ಹೆಚ್ಚಾಗ್ತಾ ಇದೆ ಅದರ ಬಗ್ಗೆ ನನಗೆ ಮಾಹಿತಿ ಇದೆ ಸರ್ ಜಮೀರ್ ಅವರು ಕೂಡ ಮನಸ್ಸು ಮಾಡ್ತಿಲ್ಲ ಇಲ್ಲ ಇಲ್ಲ ಏನಿಲ್ಲ ಜಮೀರ್ ಅವರಿಗೆ ಆಲ್ರೆಡಿ ಶಿಗ್ಗಾವಿಗೆ ಹೋಗಿದ್ದಾರೆ ನೆನ್ನೆ ಹೋಗಿದ್ದಾರೆ ಬಹಿರಂಗ ಬೇಡಿಕೆ ಇಟ್ಟಿದ್ದಾರೆ ಸರ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಅವರು ಸಹಜವಾಗಿ ಅವರು ಅವರ ಸಮುದಾಯದ ಹಿತವನ್ನ ಕಾಪಾಡಬೇಕಾಗುತ್ತದೆ ಯಾಕೆ ಅಂತ ಅಂತಂದ್ರೆ ಮೊದಲಿಂದನೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಕೊಂಡು ಬಂದಿರತಕ್ಕಂಥದ್ದು ಜಮೀರ್ ಅವರ ಜವಾಬ್ದಾರಿಗೆ ಪಕ್ಷದ ಹೈಕಮಾಂಡ್ ಅಲ್ಲಿ ಚುನಾವಣಾ ಜವಾಬ್ದಾರಿಯನ್ನ ಕೊಟ್ಟಿರೋದ್ರಿಂದ ಅವರೇ ಅಲ್ಲಿ ಹೋಗಿದ್ದಾರೆ ಅವರು ಹೋಗಿ ತೀರ್ಮಾನ ಏನು ಮಾಡಿ ಸಂದೇಶವನ್ನ ಕೊಡ್ತಾರೆ ಅದರಂತೆ ಪಕ್ಷದ ಹೈಕಮಾಂಡ್ ಸ್ಥಳೀಯ ನಾಯಕರುಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಇನ್ನು ಅನೇಕ ಮುಖಂಡರುಗಳಿದ್ದಾರೆ ಅವರೆಲ್ಲರ ಹತ್ರನೂ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಸರ್ ನಿನ್ನ ನಿಖಿಲ್ ಒಂದು ಮಾತು ಹೇಳಿದ್ದಾರೆ ಸರ್ ಡಿ ಕೆ ಸುರೇಶ್ ಅವರನ್ನ ನಿಲ್ಲಿಸೋಕೆ ಡಿ ಕೆ ಶಿವಕುಮಾರ್ ಅವರು ಧೈರ್ಯ ತೋರಿಸ್ತಾ ಇಲ್ಲ ಚನ್ನಪಟ್ಟಣದಲ್ಲಿ ಅಂತ ನೋಡಿ ನಾನು ಶಿವಕುಮಾರ್ ಧೈರ್ಯ ತೋರಿಸುವಂತ ಪ್ರಶ್ನೆ ಇದಲ್ಲ ಜನ ನಾನು ಈ ಹಿಂದೆನೇ ಹೇಳಿದ್ದೇನೆ ಜನ ನನ್ನ ಕಳೆದ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ತಕ್ಷಣ ನಾನು ಮತ್ತೊಂದು ಚುನಾವಣೆಗೆ ಹೋದರೆ ಅದು ಒಳ್ಳೆಯ ಸಂದೇಶ ಅಲ್ಲ ಸೋ ಹಾಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ಪಕ್ಷದ ಹೈಕಮಾಂಡ್ಗೂ ಕೂಡ ನೀಡಿದ್ದೇನೆ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನೀಡಿದ್ದೇನೆ ಆದರೆ ಕೆಲವರು ಎಲ್ಲರೂ ಮುಖಂಡರುಗಳು ನಾನೇ ನಿಲ್ಲಬೇಕು ಅಂತ ಹೇಳ್ತಾರೆ ಆದರೆ ನಾಯಕತ್ವ ಪಕ್ಷದ ಹೈಕಮಾಂಡು ಎಲ್ಲ ತೀರ್ಮಾನಕ್ಕೆ ನಾನು ತಲೆಬಾಗಿದ್ದೆ ಯೋಗೇಶ್ವರನ ಕಾಂಗ್ರೆಸ್ಗೆ ಸೇರಿಸ್ಕೊಂಡು ಕಾಂಗ್ರೆಸ್ ವೀಕ್ ಅಂತ ಹೇಳಿ ತೋರಿಸ್ಕೊಂಡಿದೆ ಅಂತ ಸಿ ಟಿ ರವಿ ಹೇಳಿದ್ದಾರೆ ದೌರ್ಬಲ್ಯ ತೋರಿಸ್ಕೊಂಡಿದೆ ಅಂತ ನಾನು ಬಿಜೆಪಿಯವ್ರ ಬಗ್ಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ ರಾಜಕೀಯದ ವಿಶ್ಲೇಷಣೆಯನ್ನು ಮಾಡುವುದಿಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ದೀರ್ಘವಾಗಿ ನಾನು ವಿಶ್ಲೇಷಣೆಯನ್ನು ಮಾಡಬಹುದು ಸಿ ಟಿ ರವಿಯವರ ಸಹಕಾರ ಯೋಗೇಶ್ ಅವರ ಮೇಲೆ ಇದೆ ಅಂದ್ರೆ ಪರೋಕ್ಷವಾಗಿ ಬಿಜೆಪಿ ನಾಯಕರು ಕೂಡ ಬೆನ್ನಿ ನಿಂತಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ಅಲ್ಲ ಅವರು ಹೇಳ್ತಾ ಇದ್ದಾರೆ ವಿಶ್ಲೇಷಣೆ ನೀವೇ ಮಾಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ ಸರ್ ಬಿಜೆಪಿಯ ಕೆಲ ನಾಯಕರು ನನಗೆ ಅದರ ಬಗ್ಗೆ ಸಿ ಟಿ ರವಿ ಮಾತಿಗೆ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ಅಷ್ಟೇ ಹೊತ್ತು ಬೇರೆಲ್ಲ ಕೂಡ ವಿಶ್ಲೇಷಣೆ ಮಾಡಲಿಕ್ಕೆ ನಿಮಗೆ ಅವಕಾಶಗಳಿದೆ ಕಾಲಾವಕಾಶ ಇದೆ ವ್ಯಾಖ್ಯಾನ ಮಾಡ್ತೀರಿ
ಸೊ ಸಾಕಷ್ಟು ವ್ಯಾಖ್ಯಾನ ಮಾಡೋದ್ರಿಂದ ನೀವು ಅದರ ಸಾಧಕ ಬಾಧಕಗಳು ಪ್ರತಿಯೊಂದು ನಡವಳಿಕೆಗಳನ್ನು ಕಳೆದ ಒಂದು ವಾರಗಳಿಂದ ನಡೆದಂಥ ನಡವಳಿಕೆಗಳನ್ನು ತಾವು ಗಮನಿಸಿ ತಾವು ರಾಜ್ಯದ ಜನರಿಗೆ ಬೆಳಕನ್ನು ಚೆಲ್ಲಿದ್ರು. ಸರ್, ಈಗ ನಿಖಿಲ್ ಕುಮಾರಸ್ವಾಮಿ ಅಥವಾ ಅನಸೂಯ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ಒಂದು ಚಿಂತೆ ನಡೀತಾ ಇದೆ. ಅದು ಅವ್ರ ಪಕ್ಷದ ತೀರ್ಮಾನ. ನಮ್ಮ ಪಕ್ಷ ಈಗ ಆಲ್ರೆಡಿ ಕ್ಯಾಂಡಿಡೇಟ್ ಅನ್ನ ಘೋಷಣೆ ಮಾಡಿದೆ, ಈಗ ನಾಮಪತ್ರ ಸಲ್ಲಿಕೆ ಮಾಡಿದೆ. ಚನ್ನಪಟ್ಟಣದಲ್ಲಿ ಈಗ ಪ್ರಬಲ JDS ಮುಖಂಡರೊಬ್ಬರನ್ನ ಇವತ್ತು ಪಕ್ಷಕ್ಕೆ ಕರೆತರುವಂತ ಪ್ರಯತ್ನಗಳು ನಡೀತಾ ಇದೆ ಅಂತೆ. ಯಾರು ಆಕಾಂಕ್ಷಿ ಹೈಜಾಕ್ ಮಾಡ್ತಾ ಇದ್ರಿ ಅಂತೇಳಿ ಈಗ ಶುರುವಾಗಿದೆ. ಯಾರಾದ್ರೂ ಬರ್ತಾರೆ ಸರ್ ಇನ್ನ JDS BJP ಕಾದ್ ನೋಡೋಣ. ಥ್ಯಾಂಕ್ ಯು.